ಪ್ರತಿಯೊಬ್ಬರೂ ಬುದ್ಧ ಬಸವ ಅಂಬೇಡ್ಕರ್ ಮಾರ್ಗಗಳನ್ನು ಅನುಸರಿಸಿ ಜ್ಞಾನಪ್ರಕಾಶ್ ಸ್ವಾಮೀಜಿ ನಿಪಾಣಿಯಲ್ಲಿ ಜನಜಾಗೃತಿ ರ್ಯಾಲಿ ಪ್ರತಿಯೊಬ್ಬರಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಗಳನ್ನು ಅನುಸರಿಸಬೇಕು ಈ ನಿಟ್ಟಿನಲ್ಲಿ ಮಾನವ ಬಂಧುತ್ವ ವೇದಿಕೆಯ ಸಹಯೋಗದಲ್ಲಿ ಜನಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಮೈಸೂರಿನ ಉರ್ಲಿಂಗ್ ಮಠದ ಪರಮಪೂಜ್ಯ ಜ್ಞಾನಪ್ರಸಾದ್ ಸ್ವಾಮೀಜಿಗಳು ಹೇಳಿದ್ದಾರೆ ಅವರು ನಗರದ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ಮಾನವ ಬಂಧುತ್ವ ವೇದಿಕೆ ರವಿವಾರ ಹಮ್ಮಿಕೊಂಡಿದ್ದ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು ರಾಜಕೀಯ ಒತ್ತಡಕ್ಕೆ ಬಲಿಯಾಗದೆ ವೋಟ್ ಬ್ಯಾಂಕಿಂಗ್ ರಾಜಕೀಯದಲ್ಲಿ ಸಮಾಜದ ಭಾವನೆಗಳನ್ನು ನಷ್ಟಗೊಳಿಸಲಾಗುತ್ತಿದೆ ಕೇವಲ ಹಿಂದುತ್ವವೇ ಮತಗಳ ಪರಿಪತ್ರಿಕೆಯಾಗಿದ್ದು ಅದರಲ್ಲಿ ಬಂಧುತ್ವ ಬೇಕಾಗಿದೆ ಜಾತಿ ಧರ್ಮಗಳ ದ್ವೇಷ ಹೆಚ್ಚಿಸಿ ಆಡಳಿತ ಪ್ರತಿನಿಧಿಗಳು ಬೇಡಿ ಬೇಯಿಸಿಕೊಳ್ಳುತ್ತಿದ್ದು ಮತದಾರರಿಂದಲೇ ಸಮಾಜ ವ್ಯವಸ್ಥೆ ಬದಲಾಗಲಿದೆ ಎಂದರು रेलवे स्टेशन किसका है बीएसएनएल किसका है डीएमएल किसका है एचएल किसका है एनजीएफ किसका है एनजीएफ 75 संस्थे माराट मे आजाद के अमृत 75 संस्थे पब्लिक प्रॉपर्टी ಹೇಳೋದೇನು ಆಜಾದ್ ಕಿ ಅಮೃತ್ ಪಾಸ್ ಅಮೃತ್ ಕಿಸ್ಕಾ ಪಾಸ್ ಹೈ ಕರಣಿ ಕೆ ಪಾಸ್ ಹೈ ಭೋಜನ ಇಖಾಯ್ ಭೋಜನ ಸುಖಾಯ್ ಲೋಕಾನ್ ಕಂಪಾಯ್ ಇದರ ಹೈ ಬಹಳ ಅಪಾಯದಲ್ಲಿ ಇದ್ದೀವಿ ನಾವು ನಿರ್ಮಲಾ ಸೀತಾರಾಮನ್ ಆನರಬಲ್ ಚೀಫ್ ಆನರಬಲ್ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ಸೆಷನ್ ಒಳಗಡೆ ಉದ್ಯೋಗ ಕೊಡೋದು ಸರ್ಕಾರದ ಕೆಲಸ ಅಲ್ಲ ಇಟ್ ಇಸ್ ಕೋ ರೆಸ್ಪಾನ್ಸಿಬಿಲಿಟಿ ಗಿವಿನ್ ದಿ ಜಾಬ್ ಇನ್ ದಿ ಗವರ್ನಮೆಂಟ್ ಆಫ್ ಇಂಡಿಯಾ ನಿಮಗೆ ಎಚ್ಚರ ಆಗ್ಬೇಕು ಕೇಂದ್ರ ಸರ್ಕಾರದಲ್ಲಿ 5,40,000 ಹುದ್ದೆ ಖಾಲಿ ಇದೆ ರಾಜ್ಯ ಸರ್ಕಾರದಲ್ಲಿ 2,43,000 ಹುದ್ದೆ ಖಾಲಿ ಇದೆ ಒಂದನ್ನು ತುಂಬಲ್ಲ ಯಾಕೆ ಅಂದ್ರೆ आचे निर्सी मानव बंधत्व वेदिकेयल्लि कमिटमेंट ಧಾರವಾಡದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ 1928 ಗೆ ಬಂದಿದ್ದಾರೆ ಧಾರವಾಡಕ್ಕೆ ಡಿಪ್ರೆಸ್ ಕ್ಲಾಸ್ ಕೌನ್ಸಿಲ್ ಧಾರವಾಡ ಕಾರ್ಯಕ್ರಮದಲ್ಲಿ ಹೆಬ್ಬಾಳದ ಬಸವ ಭವನದ ಬಸವ ಚೇತನ್ ದೇವರು ಮತ್ತು ವೈಶಾಲಿ ಡೋಳಸ್ ಮಾತನಾಡಿದರು ಅಧ್ಯಕ್ಷತೆ ವಹಿಸಿದ್ದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳು ನಶಿಸಿ ಹೋಗುತ್ತಿದ್ದು ಅನುಯಾಯಿಗಳಾದ ನಾವು ಅವರ ತತ್ವಗಳನ್ನು ಉಳಿಸಿಕೊಳ್ಳಬೇಕಾಗಿದೆ ನಿಪ್ಪಾಣಿ ಇತಿಹಾಸದಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಇದು ಪ್ರಾರಂಭ ಈ ಸಿರಿಪ ಟ್ರೇಲರ್ ಅಭಿ ಪಿಕ್ಚರ್ ಬಾಕಿ ಹೇ ಸಿರ್ಫ ನಿಪ್ಪಾಣಿ ವಾಲಕ್ಕೂ ಟ್ರೇಲರ್ ಹೈ ಪಿಕ್ಚರ್ ತ ಅಭಿ ಚೇ ಮೇಡ ಬಾಕಿ ಹೇ मगर आप लोग जुट के रहना चाहिए आप लोग जुट के रहना चाहिए ये देश हमारा है मूल निवासी का है देश जब तक मूल निवासी इस देश का मुखिया नहीं बन सकता तब तक हमारा लड़ाई रहेगा चलता रहेगा
वहां से बिदर से लेके उली तक कितना लोगों को मारा, किसने मारा, चर्चा होना चाहिए ना। जैन लोगों के साथ 1 लाख जैन 1 लाख हत्या हुआ, ये मैं कर नहीं कर रहा हूं, आपका जैन स्वामी जी का स्टेटमेंट है। आदिल शाह ने खत्म किया 1 लाख लोगों को, ये इतिहास अलग है, हम देख रहे हैं, अलग देख रहे हैं। दोबारा मतलब पिक्चर हमको दोबारा देखना पड़ेगा रिवाइंडिंग करके, वही इंटरवल में आ गया है, वही एंड में आ गया है, समझ में नहीं आ रहा है पिक्चर में क्या है। पिक्चर को शुरू होने से पहले हमको बैठना है थिएटर में जाके, तभी समझ में आएगा देश का इतिहास, मूल निवासी कौन है, बाहर से कौन आ गया है, बोलो कि इधर कैसे राज चला रहा है। तब तक वो आपको समझ में आएगी, ये समझ में कभी समझ नहीं आने वाला। हिंदू धर्म, वो धर्म, ये धर्म, हिंदू शब्द कहां से आ गया, ये हमारा है, पर्शियन का है, पर्शियन का है, ईरान, इराक, कजकिस्तान, उज्बेकिस्तान, भारत का उधर क्या संबंध है, फिर आपका कैसा हो गया हिंदू, चर्चा होना चाहिए। अभी व्हाट्सएप में विकिपीडिया में देखो पर्शियन कहां से आ गए सब, आपको नहीं है, फिर आप तो इतने उसको ऊपर बिठा के क्यों आप जा रहे, आपका नहीं है वो सब, फिर उसका मीनिंग आपको समझ में आ गया तो आपके अब शर्म आ जाएंगे। हिंदू का जो मीनिंग है वो बहुत गंदी है, ये तो मैंने कह रहा हूँ, स्वामी जी ने क्या है, ये ऑलरेडी वेबसाइट में है, कहीं का धर्म कहीं का शब्द आप लाके हमारे ऊपर जबरदस्ती डाल रहे, चर्चा होना चाहिए किसका है, कहाँ से आ गया। समारंभदल्ली माजी शासक काका साहेब पाटील, माजी सचिव वीर कुमार पाटील, ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್ ರಾವ್ ಚಿಂಗ್ಳೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಕದಂ, ಯುವ ನಾಯಕ ಉತ್ತಮ್ ಪಾಟೀಲ್, ಪಂಕಜ್ ಪಾಟೀಲ್, ಅಶೋಕ್ ಅಸೋದೆ, ಬಸವರಾಜ್ ಪಾಟೀಲ್, ಸುಪ್ರಿಯಾ ಪಾಟೀಲ್, ಅಣ್ಣಾ ಸಾಹೇಬ್ ಹವಳೆ, ಮಹಾವೀರ್ ಮೋಹಿತೆ, ಕಾಂಗ್ರೆಸ್ ಪಕ್ಷದ ನಗರ ಸೇವಕರು ಸೇರಿದಂತೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ತಾಲೂಕ್ ಪಂಚಾಯಿತಿ ಸದಸ್ಯರು, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಸಾವಿರಾರು ಜನರು, ಮಹಿಳೆಯರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ನಿಪ್ಪಾಣಿಯಿಂದ ಗೌತಮ್ ಜಾಧವ್. ಪಾಹಿಜೆ ಆಹೆ ಜಯ ಹನುಮಾನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ಲಿಮಿಟೆಡ್ ಇಂಗ್ಲಿ ಆಮ್ಚಾ ಸಂಸ್ಥಿತ ಕ್ಲಾರ್ಕ್ ಪದಾಸಾಟಿ ದೋನ್ ರಿಕಾಮೆ ಜಾಗೆಸಾಟಿ ಪುರುಷ ವ ಮಹಿಳಾ ಉಮೇದವಾರನ್ನ ಭರ್ತಿ ಕರಾವಯಚೆ ಆಹೆ. तरी इच्छुक उमेदवारांनी आपल्या अर्जासह शैक्षणिक कागदपत्र जोडून प्रधान कार्यालय देसाई इंगळी येथे दिनांक 10/11/2022 पर्यंत सायंकाळी 4 वाजेपर्यंत अर्ज पाठवावेत. शैक्षणिक पात्रता M.Com, B.Com, MBA, BBA, BSc, BCA and Basic Computer Knowledge. अधिक माहितीसाठी मोबाईल नंबर 9739409476 ला संपर्क करा.